ನಮಸ್ಕಾರ ಸ್ನೇಹಿತರೆ ನಾನು ರೇವಣ್ ಸಿದ್ದಗೌಡರು ಇದು ಸಿಲ್ವರ್ ಸ್ಕ್ರೀನ್ ಇವತ್ತಿನ ದಿವಸ ನಾನು ನಿಮ್ಮ ಜೊತೆ ಸಿನಿಮಾ ಬಜೆಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ಯಾವುದೇ ಒಂದು ನೀವು ಕೆಲಸ ಕಾರ್ಯಗಳನ್ನ ಕೈಗೊಂಡಾಗ ಅದಕ್ಕೆ ಪ್ರಮುಖವಾದಂಥ ಅಂಶ ಯಾವುದು ಅಂತಂದರೆ ಬಜೆಟ್ ನೀವು ಒಂದು ಮನಿ ಕಟ್ಟಿ ಕಟ್ಟಲಿ ಪ್ರಾರಂಭಿಸಿದರೆ ನೀವು ಮೊದಲು ಹಾಕೋದೇನು ಹೇಳಿ ಎಸ್ಟಿಮೇಟ್ ಅಂದರೆ ಆ ಮನೆಗೆ ಎಷ್ಟು ಖರ್ಚಾಗುತ್ತೆ ನಾನು ಯಾವ ರೀತಿಯಾಗಿ ಆ ಮನೆಗೆ ಬಜೆಟನ್ನು ಹೊಂದಿಸಬೇಕು ಯಾವ ರೀತಿಯಾಗಿ ದುಡ್ಡನ್ನು ಹೊಂದಿಸಬೇಕು ಯಾವ ರೀತಿಯಾಗಿ ಲೋನ್ ಹಾಕಿಕೊಳ್ಬೇಕು ಅನ್ನೋಂಥ ವಿಚಾರ ನೀವೆಲ್ಲ ಮಾಡ್ತೀರಿ ಹಾಗೇನು ಕೂಡ ಸಿನ್ಮಾ ಅಂದರೆ ಒಂದು ಪ್ಲ್ಯಾನ್ ಸರಿಯಾಗಿ ಅದಕ್ಕೆ ಬೇಕಾದಂಥ ಒಂದು ಬಜೆಟ್ ಬಗ್ಗೆನೂ ಇಲ್ಲಿ ಪ್ರಮುಖವಾದಂಥ ಅಂಶ ಅದರ ಬಗ್ಗೆನೇ ನಾವು ಹೆಚ್ಚು ಗಮನ ಹರಿಸ್ಬೇಕು ಯಾಕಂತಂದರೆ ಬಜೆಟ್ ಮೀರಿ ಹೋತಂತಂದರೆ ಸಿನ್ಮಾ ಅರ್ಧದಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದು ಶಾರ್ಟ್ ಫಿಲ್ಮ್ ಇರ್ಬೋದು ಅಥವಾ ಸಿನಿಮಾನೇ ಇರ್ಬೋದು ಅದಕ್ಕೆ ಬೇಕಾಗುವಂಥ ಬಜೆಟ್ ಬಗ್ಗೆ ಮೊದಲೇ ಪ್ಲ್ಯಾನ್ ಹಾಕ್ಕೊಂಡಿರ್ಬೇಕು ಸ್ನೇಹಿತರೆ ಇಲ್ಲಿ ಬರುವಂಥ ನಮಗೆ ಯಾವ್ಯಾವ ಕ್ಷೇತ್ರ ಸಿನಿಮಾ ತಯಾರಿಸುವಂಥ ಸಂದರ್ಭದಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಹಣ ಬೇಕು ನಾನು ಈಗಾಗಲೇ ಹೇಳಿದ್ದೇನೆ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಒಂದು ಪ್ರೀ ಪ್ರೊಡಕ್ಷನ್ ಪ್ರೊಡಕ್ಷನ್ ಹಾಗೂ ಪೋಸ್ಟ್ ಪ್ರೊಡಕ್ಷನ್ ಅಂತ ನಾನು ನಿಮಗೆಲ್ಲ ಹೇಳಿದ್ದೇನೆ ಪ್ರೀ ಪ್ರೊಡಕ್ಷನ್ದಲ್ಲಿ ಎಷ್ಟು ಬಜೆಟ್ ಬೇಕು ಪ್ರೊಡಕ್ಷನ್ಗೆ ಎಷ್ಟು ಬಜೆಟ್ ಬೇಕು ಪ್ರೀ ಪ್ರೊಡಕ್ಷನ್ಗೆ ಹಾಗೂ ಪೋಸ್ಟ್ ಪ್ರೊಡಕ್ಷನ್ಗೆ ಹಾಗೂ ಪ್ರೊಡಕ್ಷನ್ಗೆ ಎಷ್ಟು ಬಜೆಟ್ ಬೇಕು ಅನ್ನೋದನ್ನು ನಾವು ಮೊದಲೇ ನಿರ್ಧಾರ ಮಾಡಿ ಚಾರ್ಟ್ಲಿ ಬರೆದಿಟ್ಕೊಂಡಿರಬೇಕು ಅಂದಾಗ ಮಾತ್ರ ನೀಟಾಗಿ ಒಂದು ಸಿನಿಮಾ ಮಾಡಲು ಸಾಧ್ಯ ಯಾವುದೇ ಗೊಂದಲ ಹಾಗೂ ಯಾವುದೇ ಹಣಕಾಸಿನ ತೊಂದರೆ ಇಲ್ಲದಂತೆ ಒಂದು ಸಿನಿಮಾವನ್ನು ಮಾಡಿ ಮುಗಿಸಲು ಸಾಧ್ಯ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಪ್ರೀ ಪ್ರೊಡಕ್ಷನ್ದಲ್ಲಿ ಬರುವಂಥ ಅಂಶಗಳಿಗೆ ನಾವು ಹಣವನ್ನು ತೆಗೆದಿಡಬೇಕು ಕತೆ ಚಿತ್ರಕತೆ ಸಂಭಾಷಣೆ ಬರೆಯವರಿಗೆ ಒಂದು ರೂಮ್ ಮಾಡಿಕೊಟ್ಟು ಅವರಿಗೆ ಅಲ್ಲಿ ಅವರ ಊಟದ ವ್ಯವಸ್ಥೆ ಅವರ ಒಂದು ದಿನನಿತ್ಯದ ಖರ್ಚುಗಳನ್ನು ನೋಡಿಕೊಂಡು ಅವರಿಗೆ ನಾವು ಅವರ ಒಂದು ವೇತನವನ್ನು ಕೊಟ್ಟು ನಾವು ಅವರಿಗೆ ಕತೆ ಚಿತ್ರಕಥೆ ಬರೆಯಲು ಹಚ್ಚಬೇಕು ಹಾಗೆಯೇ ಒಂದು ಆಫೀಸನ್ನು ತೆಗಿಯಬೇಕು ನಮ್ಮದೇ ಒಂದು ಪ್ರೊಡಕ್ಷನ್ ಇತ್ತಂದರೆ ಅದಕ್ಕೆ ಬೇಕಾದಂಥ ಒಂದು ಆಫೀಸನ್ನು ತೆಗಿಯಬೇಕು ಅಲ್ಲಿ ಆಫೀಸ್ ಬಾಯನ್ನು ಇಡಬೇಕು ಒಬ್ಬ ಮ್ಯಾನೇಜರ್ನ ಇಟ್ಕೋಬೇಕು ಹಾಗೆ ಒಂದಿಷ್ಟು ಫರ್ನಿಚರ್ಗಳು ಚೇರ್ಗಳು ಅಲ್ಲಿ ಒಂದು ಕೊಠಡಿಗೆ ಅತಿ ಮೂಲಭೂತ ಸೌಲಭ್ಯ ಏನು ಬೇಕು ಅದನ್ನು ನಾವು ಮಾಡಿಟ್ಕೊಂಡಿರಬೇಕು ಅದಕ್ಕೆ ಬೇಕಾದಂಥ ಬಜೆಟ್ ಅನ್ನು ಕೂಡ ನಾವು ಇಲ್ಲೇ ಮಾಡ್ಕೋಬೇಕು ಹಾಗೆ ಸ್ನೇಹಿತರೆ ಒಂದು ಸಿನಿಮಾ ತೆಗಿಯೋಕ್ಕಿಂತ ಪೂರ್ವದಲ್ಲಿ ನಾವು ಆ ಸಿನಿಮಾದ ಟೈಟಲ್ ನಾವು ರಿಜಿಸ್ಟ್ರೇಷನ್ ಮಾಡಿರಬೇಕು ಅದಕ್ಕೂ ಕೂಡ ಹಣ ಖರ್ಚಾಗುತ್ತೆ ಹಾಗೆ ನಾವು ಶೂಟಿಂಗ್ಗೆ ಪರ್ಮಿಷನ್ ತೆಗೆದುಕೊಂಡಿರಬೇಕು ಅದಕ್ಕೂ ಕೂಡ ಫೀಯನ್ನು ತುಂಬಬೇಕು ಹೀಗೆ ಎಲ್ಲವನ್ನ ನಾವು ಪ್ರೀ ಪ್ರೊಡಕ್ಷನ್ದಲ್ಲಿ ಒಂದು ಸಿನಿಮಾಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಬೇಕಾದಂಥ ಹಣಕಾಸಿನ ಸೌಲಭ್ಯವನ್ನು ನಾವು ನೀಟಾಗಿ ಬರೆದಿಟ್ಕೊಂಡು ಇರಬೇಕು ಅದರ ತಕ್ಕಂತೆ ನಾವು ಖರ್ಚನ್ನು ಮಾಡಬೇಕು ಇನ್ನು ನೆಕ್ಸ್ಟ್ ಆಗಿ ಬರೋದು ಪ್ರೊಡಕ್ಷನ್ ಪ್ರೊಡಕ್ಷನ್ ಸಮಯದಲ್ಲಿ ನಮಗೆ ಬೇಕಾದಂಥ ಹಣಕಾಸು ಏನೇನು ಒಂದು ಚಿತ್ರೀಕರಣ ಯೂನಿಟನ್ನು ತರಬೇಕಾಗುತ್ತೆ ಚಿತ್ರೀಕರಣ ಯೂನಿಟ್ ಅದು ಔಟ್ಡೋರ್ ಇತ್ತಂತಂದರೆ ಅದಕ್ಕೆ ಅಲ್ಲಿ ಬರುವಂಥ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಅದು ಕ್ಯಾಮ್ರಾ ಯೂನಿಟ್ ಇರ್ಬೋದು ಅಥವಾ ಇಡೀ ಚಿತ್ರೀಕರಣ ಘಟಕನೇ ಇರ್ಬೋದು ಆ ಎಲ್ಲ ಘಟಕಕ್ಕೆ ಹತ್ತುವಂಥ ದುಡ್ಡು ಅಲ್ಲಿ ಬರುವಂಥ ಕೆಲಸ ಮಾಡುವಂಥ ಕೆಲಸಗಾರರಿಗೆ ವೇತನ ಹೀಗೆ ಎಲ್ಲರಿಗೂ ನಾವು ಅಲ್ಲೇ ವೇತನವನ್ನು ಕೊಡಬೇಕಾಗುತ್ತದೆ ಒಬ್ಬ ಟೀ ಊಟ ಸಪ್ಲೈ ಮಾಡುವಂಥ ವರ್ಕರ್ನ ಹಿಡ್ಕೊಂಡು ನಿರ್ದೇಶಕರವರೆಗೂ ನಾವು ವೇತನವನ್ನು ಕೊಡಬೇಕಾಗುತ್ತೆ ಒಂದೊಂದು ಸ ಯೂನಿಟದಲ್ಲಿ ಆವತ್ತಿಂದ ಹಣವನ್ನು ಆವತ್ತೇ ಕೊಡಬೇಕಾಗುತ್ತೆ ಒಂದೊಂದು ಸ್ಥಳದಲ್ಲಿ ಇಡೀ ಯೂನಿಟಿಗೆ ಹತ್ತುವಂಥ ಹಣವನ್ನು ಮೊದಲೇ ಕೊಡಬೇಕಾಗುತ್ತೆ ಅಥವಾ ಎಲ್ಲವನ್ನು ಡಿಪಾಸಿಟ್ ಇಟ್ಟು ನಂತರ ಟೋಟಲ್ ಆಗಿ ಅಮೌಂಟ್ ಮಾಡಿ ಆಮೇಲೆ ಕೊಡಬೇಕಾಗುತ್ತೆ ಹೀಗೆ ಆ ಒಂದು ಯೂನಿಟ್ ಹೊರಾಂಗಣ ಚಿತ್ರೀಕರಣ ಸಮಯದಲ್ಲಿ ಹತ್ತುವಂತ ಪ್ರತಿಯೊಂದು ಕ್ಷೇತ್ರಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೂ ಅಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗೆ ವೇತನ ಊಟ ವಸತಿ ಎಲ್ಲವನ್ನ ನಾವು ಒದಗಿಸಿಕೊಡ್ಬೇಕು ಅದಕ್ಕೆ ಬೇಕಾದಂತ ಅಂದಾಜು ಹಣವನ್ನು ಬಜೆಟ್ ನಾವು ಮಾಡಿ ಇಟ್ಕೊಂಡಿರಬೇಕು ಇಷ್ಟು ಅಲ್ಲಿ ಇದು ಮುಗಿಬೇಕು ಇಷ್ಟೇ ನಾವು ದಿನದಲ್ಲಿ ಚಿತ್ರೀಕರಣ ಮಾಡಬೇಕು ಒಂದು ದಿನಕ್ಕೆ ಯೂನಿಟಿಗೆ ಎಷ್ಟು ಕೊಡಬೇಕು ಅಲ್ಲೇ ಎಲ್ಲರ ಊಟ ವಸತಿಗೆ ಎಷ್ಟು ಖರ್ಚು ಮಾಡಬೇಕು ಅನ್ನೋದನ್ನು ಅಂದಾಜು ಬಜೆಟ್ ಮಾಡಿಟ್ಕೊಂಡಿರಬೇಕು ಅಂದಾಗ ನಮ್ಮ ಸಿನಿಮಾಕ್ಕೆ ಇಷ್ಟೇ ಹಣ ಹತ್ತುತ್ತೆ ಅನ್ನೋದು ನಮಗೆ ಒಂದು ಅಂದಾಜು ಸಿಗುತ್ತೆ ಅದರ ತಕ್ಕಂತೆ ಹಣ ಹಣವನ್ನು ಹೊಂದಿಸಿಕೊಂಡು ನಾವು ಸಿನಿಮಾ ಮಾಡಲು ಇಳಿಬೇಕು ಸ್ನೇಹಿತರೆ ಅಕಸ್ಮಾತ್ ನಾವು ಏನಾದರೂ ನಮ್ಮ ಒಂದು ಪ್ಲ್ಯಾನ್ ಇಲ್ಲಾರದೆ ಒಂದು ಬಜೆಟಿನ ವ್ಯವಸ್ಥೆ ಇಲ್ಲಾರದೆ ನಾವು ಫೀಲ್ಡ್ಗೆ ಇಳಿದ್ರೆ ಒಂದು ಐದು ದಿವಸ ಒಂದು ವಾರ ಚಿತ್ರೀಕರಣ ಮಾಡಿ ನಮ್ಮ ಕಡೆ ದುಡ್ಡು ಖಾಲಿ ಆದವು ಅಂತಂದರೆ ಸಿನಿಮಾ ಶೂಟಿಂಗನ್ನು ನಿಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೆ ನಾವು ಹಲವಾರು ರೀತಿಯಿಂದ ತೊಂದರೆಗೆ ಈಡಾಗಬೇಕಾಗುತ್ತೆ ಅದಕ್ಕೆ ಪೂರ್ವಭಾವಿಯಾಗಿ ನಾವು ಬಜೆಟನ್ನು ಪ್ಲ್ಯಾನ್ ಆಗಿ ಮಾಡಿಕೊಂಡು ಅಷ್ಟು ಬಜೆಟಲ್ಲೇ ಅದನ್ನು ಮುಗಿಸ್ಬೇಕು ಅನ್ನೋವಂಥ ಪ್ಲ್ಯಾನ್ ಹಾಕ್ಕೊಂಡು ಆ ಕೆಲಸವನ್ನು ನಾವು ಅಷ್ಟರಲ್ಲೇ ಮಾಡಬೇಕು ಸ್ನೇಹಿತರೆ ಇನ್ನು ನಂತರ ಬರುವುದು ಪೋಸ್ಟ್ ಪ್ರೊಡಕ್ಷನ್ದಲ್ಲಿ ಪೋಸ್ಟ್ ಪ್ರೊಡಕ್ಟಲ್ಲಿ ನಾವು ಚಿತ್ರೀಕರಣ ಮಾಡಿದಂಥ ಏನು ಕಚ್ಚಾ ಮಟೀರಿಯಲ್ ಇರುತ್ತೆ ಅದನ್ನು ಲ್ಯಾಬ್ಗಳಿಗೆ ಒಯ್ದು ಅದನ್ನು ಎಡಿಟಿಂಗ್ ಮಾಡೋದಾಗಲಿ ಡಬ್ಬಿಂಗು ರೀ ರಿಕಾರ್ಡಿಂಗ್ ಆಗಲಿ ಅಥವಾ ಸಾಂಗ್ ಆಗಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಹೀಗೆ ಎಲ್ಲ ಕ್ಷೇತ್ರಗಳಿಗೆ ಕಲರ್ ಗ್ರೇಡಿಂಗ್ ಆಗಲಿ ಎಲ್ಲವನ್ನು ಸಲಾಗಿ ಅಲ್ಲಿ ಬೇಕಾದಂಥ ಸ್ಟುಡಿಯೋಗಳ ಬಾಡಿಗೆ ಅವರು ಮಾಡುವಂಥ ಕೆಲಸಗಳಿಗೆ ಅವರಿಗೆ ಕೊಡಬೇಕಾದಂಥ ಹಣ ಎಷ್ಟು ಅಂದಾಜನ್ನು ಮಾಡಿಟ್ಕೊಂಡು ನಾವು ಅದರ ತಕ್ಕಂತೆ ಖರ್ಚು ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ ಇಷ್ಟು ಆಗಿ ಸಿನಿಮಾ ರೆಡಿಯಾಗಿ ನಿನ್ ಅಂತಂದರೆ ನಾವು ಮತ್ತೆ ಥಿಯೇಟ್ರ್ಗಳಿಗೆ ಕೊಡಬೇಕಾದಂಥ ಬಾಡಿಗೆ ಪೋಸ್ಟರ್ ಡಿಸೈನ್ಗಳಿಗೆ ಕೊಡಬೇಕಾದಂಥ ಬಾಡಿಗೆ ಹಣ ಹೀಗೆ ಅಲ್ಲಿ ಹತ್ತುವಂಥ ಪ್ರತಿಯೊಂದನ್ನು ನಾವು ಇಲ್ಲೇ ಮಾಡಬೇಕು ಮತ್ತು ಅಡ್ವರ್ಟೈಸ್ಗಳಿಗೆ ಖರ್ಚು ಅದು ಮೀಡ್ಯಾದಲ್ಲಿರ್ಬೋದು ಟಿ ವಿಗಳಲ್ಲಿರ್ಬೋದು ಎಲ್ಲವುಗಳಿಗೆ ಬೇಕಾದಂಥ ಹಣ ಹಣವನ್ನು ನಾವು ಹೊಂದಿಸ್ಕೊಂಡಿರಬೇಕು ನಮ್ಮ ಬಜೆಟಲ್ಲಿ ತೆಗೆದಿಟ್ಟಿರಬೇಕು ಪೋಸ್ಟ್ ಪ್ರೊಡಕ್ಷನ್ಗೆ ಬೇಕಾದಂಥ ಹಣವನ್ನು ಕೂಡ ನಾವು ಇಲ್ಲೇ ಇಟ್ಟಿರ್ಬೇಕು ಸ್ನೇಹಿತರೆ ಸಿನಿಮಾ ತಯಾರು ಮಾಡೋದು ಅಷ್ಟೇ ಅಲ್ಲ ಅದನ್ನು ಪ್ರಚಾರ ಮಾಡಿ ಅದನ್ನು ರಿಲೀಸ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಇರೋದರಿಂದ ನಾವು ಅದಕ್ಕೂ ಕೂಡ ಬಜೆಟನ್ನು ಕಾಯ್ದಿಟ್ಟುಕೊಂಡಿರ್ಬೇಕು ಸ್ನೇಹಿತರೆ ಹೀಗೆ ಒಂದು ಸಿನಿಮಾ ತಯಾರಿಸುವ ಪ್ರಾರಂಭದಿಂದ ಹಿಡಿಯೋದು ಇಡೀ ಸಿನಿಮಾ ತಯಾರಾಗಿ ರಿಲೀಸ್ ಆಗುವವರೆಗೂ ಕೂಡ ನಮ್ಮ ಬಜೆಟ್ ಇರೋದ್ರಿಂದ ಆ ಬಜೆಟ್ ತಕ್ಕಂತೆ ನಾವು ಅಲ್ಲೇ ಖರ್ಚು ಮಾಡ್ತಾ ಮಾಡ್ತಾ ಹೋದರೆ ನಮ್ಮ ಒಂದು ಸಿನಿಮಾ ಯಾವುದೇ ತೊಂದರೆ ಇಲ್ಲಾರದೆ ಹಣಕಾಸಿನ ತೊಂದರೆ ಇಲ್ಲಾರದೆ ಸಿನಿಮಾ ರಿಲೀಸ್ ಆಗಲು ಸಾಧ್ಯ ಸ್ನೇಹಿತರೆ ಅದಕ್ಕೆ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಇಳಿದಾಗ ನಾವು ಅತಿ ಅವಶ್ಯವಾಗಿ ಗಮನಿಸ ಹರಿಸಬೇಕಾದಂಥ ವಿಷಯ ಏನಂತಂದರೆ ಬಜೆಟು ಆ ಬಜೆಟ್ ತಕ್ಕಂತೆ ಸಿನಿಮಾ ಮಾಡಿ ಆ ಸಿನಿಮಾವನ್ನು ನಾವು ರಿಲೀಸ್ ಮಾಡೋದೇ ಇಲ್ಲಿ ಪ್ರಮುಖವಾದಂಥ ಕೆಲಸ ಸ್ನೇಹಿತರೆ ಅದಕ್ಕೆ ಯಾವುದೇ ಒಂದು ನೀವು ಶಾರ್ಟ್ ಫಿಲ್ಮ್ ಮಾಡಿ ಅಥವಾ ಸಿನಿಮಾ ಮಾಡಿ ಅದಕ್ಕೆ ಬೇಕಾಗುವಂಥ ಹಣಕಾಸಿನ ವಿಷಯವನ್ನು ತಿಳ್ಕೊಂಡು ಎಲ್ಲವನ್ನು ನೋಟ್ ಮಾಡಿ ನಿಮಗೆ ಪ್ರೀ ಪ್ರೊಡಕ್ಷನ್ಗೆ ಪ್ರೊಡಕ್ಷನ್ಗೆ ಪೋಸ್ಟ್ ಪ್ರೊಡಕ್ಷನ್ಗೆ ಎಷ್ಟು ದುಡ್ಡು ಹತ್ತುತ್ತೆ ಅನ್ನೋದನ್ನು ಅಂದಾಜು ಮಾಡಿ ಅಥವಾ ಅಕಸ್ಮಾತ್ ನೀವು ನೀವು ಪ್ರೊಡ್ಯೂಸರ್ನ ಹುಡುಕ್ತಾ ಇದ್ದರೆ ನಿಮ್ಮ ಬಜೆಟನ್ನು ತೋರಿಸಲು ಅವರಿಗೆ ಈ ಒಂದು ಡಾಕ್ಯುಮೆಂಟ್ ನಿಮಗೆ ಸಹಾಯ ಮಾಡುತ್ತೆ ನೋಡಿ ಸರ್ ಇಷ್ಟು ನಮ್ಮ ಸಿನ್ಮಾಕ್ಕೆ ಹಣ ಬೇಕಾಗುತ್ತೆ ನೀವು ಹಾಕಿ ಒಳ್ಳೆಯ ಸಿನಿಮಾ ಇದೆ ಅಂತ ನೀವು ಪ್ರೊಡ್ಯೂಸರ್ನ ಏನು ಮಾಡ್ಬೋದು ಅಂತಂದರೆ ಕನ್ವಿನ್ಸ್ ಮಾಡ್ಬೋದು ಸ್ನೇಹಿತರೆ ಹೀಗೆ ನಮ್ಮ ಒಂದು ಸಿನಿಮಾಕ್ಕೆ ಅಂದಾಜು ಎಷ್ಟು ಹತ್ತುತ್ತೆ ಅನ್ನೋದನ್ನು ಬಜೆಟ್ ಮಾಡಿಟ್ಕೊಂಡು ಅದರ ತಕ್ಕಂತೆ ಬಜೆಟನ್ನು ಹೊಂದಿಸ್ಕೊಂಡು ನೀವು ಸಿನಿಮಾ ಮಾಡಲು ಇಳಿದ್ರೆ ನಿಮ್ಮ ಸಿನಿಮಾ ಯಾವುದೇ ತೊಂದರೆ ಅಡೆತಡೆಗಳಿಲ್ಲದೆ ಸಿನಿಮಾ ರಿಲೀಸ್ ಮಾಡಲು ಸಾಧ್ಯ ಆಗುತ್ತೆ ಸ್ನೇಹಿತರೆ ಪ್ಲ್ಯಾನ್ ಮಾಡಿ ಅದರ ತಕ್ಕಂತೆ ಕೆಲಸ ಮಾಡಿ ಸಿನಿಮಾ ರಿಲೀಸ್ ಮಾಡಿ ಎಷ್ಟೋ ಸಿನಿಮಾಗಳು ನಿಮಗೆ ನೋಡಿದಿರಿ ಸ್ನೇಹಿತರೆ ಅರ್ಧದಲ್ಲಿ ಅಥವಾ ಕಾಲು ಭಾಗದಲ್ಲಿ ಮುಕ್ಕಾಲು ಭಾಗದಲ್ಲಿ ಅಥವಾ ಸಿನಿಮಾ ತಯಾರಾಗಿ ರಿಲೀಸ್ ಪ್ರ ರಿಲೀಸ್ ಆಗುವ ಸಮಯದಲ್ಲಿ ಹೀಗೆ ಅರ್ಧಕ್ಕೆ ನಿಂತಹ ಸಿನಿಮಾಗಳು ಎಷ್ಟೋ ಇವೆ ಹಾಗೆ ಇನ್ನೂ ಅವು ಡಬ್ಬೆಯಲ್ಲಿ ಕೊಳ್ತಾ ಇದ್ದಾವೆ ಸ್ನೇಹಿತರೆ ಅದಕ್ಕೆ ಹೇಳೋದು ಸ್ನೇಹಿತರೆ ಪ್ಲ್ಯಾನ್ ಸರಿಯಾಗಿ ಮಾಡಿ ಬಜೆಟ್ ನಿಮ್ಮ ಬಜೆಟ್ ತಕ್ಕಂತೆ ಸಿನಿಮಾ ಮಾಡಿ ಅಂದಾಗ ನೀವು ಒಂದು ಯಶಸ್ಸು ಸಿನಿಮಾನ ಕೊಡಲು ಸಾಧ್ಯ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಇಷ್ಟು ಅಂಶಗಳನ್ನು ಚರ್ಚಿಸಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಬೇರೆ ಬೇರೆ ವಿಷಯಗಳನ್ನು ಚರ್ಚಿಸ್ತಾ ಇದ್ದೇನೆ ಸ್ನೇಹಿತರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಹಲವಾರು ಸಿನಿಮಾಕ್ಕೆ ಸಂಬಂಧಿಸಿದಂಥ ಹಲವಾರು ವಿಡಿಯೋಗಳು ನನ್ನ ಚಾನಲ್ ಇದ್ದಾವೆ ನೀವು ನೋಡಿ ಸ್ನೇಹಿತರೆ ನಿಮಗೆ ಎಂಬತ್ತು ಸಾವಿರ ಎಪ್ಪತ್ತು ಸಾವಿರ ಹೀಗೆ ದುಡ್ಡನ್ನು ಖರ್ಚು ಮಾಡಿ ಫಿಲ್ಮಿ ಸ್ಕೂಲ್ಗಳಿಗೆ ಹೋಗೋದು ಸಾಧ್ಯ ಆಗದೇ ಇದ್ದಾಗ ನೀವು ನಾನು ವಿಡಿಯೋ ನೋಡಿ ನೀವು ಒಂದು ಸಿನಿಮಾ ಮಾಡಲು ಎಲಿಜಿಬಲ್ ಆಗುವಷ್ಟು ನಾನು ವಿಷಯವನ್ನು ನಿಮಗೆ ಹೇಳ್ತಾ ಇದ್ದೇನೆ ಸ್ನೇಹಿತನೇ ಸ್ನೇಹಿತರೆ ಅದು ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ನಾನು ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಆನ್ಲೈನ್ದಲ್ಲಿ ನಮ್ಮ ಈ ಫಿಲ್ಮಿ ಸ್ಕೂಲಿಗೆ ಸಬ್ಸ್ಕ್ರೈಬ್ ಆಗಿ ನೀವು ಸಿನಿಮಾ ತಯಾರು ಮಾಡುವಂಥವ್ರು ಆಗಿದ್ದರೆ ಇಂಟ್ರೆಸ್ಟ್ ಇತ್ತಂತಂದರೆ ನನ್ನ ವಿಡಿಯೋಗಳು ನಿಮಗೆ ತುಂಬ ಖಂಡಿತವಾಗಿ ಹೆಲ್ಪ್ ಆಗುತ್ತವೆ ಸ್ನೇಹಿತರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಲಿರುವ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮಗೊಂದು ಐಡಿಯಾ ಬರುತ್ತೆ ಸಿನಿಮಾ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ಬಾಕ್ಸಲ್ಲಿ ಕಮೆಂಟ್ ಬರೆಯಿರಿ ಮತ್ತೆ ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ನಾನು ಮುಂದಿನ ಹಂತದಲ್ಲಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಬೆಳಗಿನ ಮುಂಜಾನೆಯ ನಮಸ್ಕಾರಗಳು